Hey guys, welcome back to another video. So as usual now, ಈ ವಿಡಿಯೋದಲ್ಲಿ ಕೂಡ ಪ್ರಿವಿಯಸ್ಲಿ ಆಸ್ಟ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಬಾಗಲಕೋಟ್ ಅಗ್ರಿ ಎಕ್ಸಾಮ್ ಸೆಂಟರಿಂದ ಕೇಳಿರುವಂಥ ಕ್ವೆಶನ್ನ ಡಿಸ್ಕಸ್ ಮಾಡೋಣ. ಸೊ ಹಾಗಂತ ಅದೇ ಎಕ್ಸಾಮ್ ಸೆಂಟರ್ದವರು ಈ ವಿಡಿಯೋನ ನೋಡ್ಬೇಕಂತ ಏನಿಲ್ಲ, ಎಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ದ ವಿದ್ಯಾರ್ಥಿಗಳು ಕೂಡ ನೋಡ್ಬೋದು. ಯಾಕಂತೇಳಿದ್ರೆ ಈ ಒಂದು ಸ್ಪೆಸಿಮನ್ ನಿಮ್ಮ ಬೇರೆ ಎಕ್ಸಾಮ್ ಸೆಂಟರಲ್ಲಿ ಕೂಡ ಈ ವರ್ಷ ಕೇಳೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ನೋಡ್ಬೋದು, ಇದು ಎಲ್ಲರಿಗೆ ಫ್ರೀ ಇರುತ್ತೆ. ಸೊ ಇದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಡಿಸ್ಕ್ ಓ ಅಂತ, ಡಿಸ್ಕ್ ನೇಗಿಲು ಹಂಗಂತ. ಸೊ ಈ ಒಂದು ಸ್ಪೆಸಿಫಿಕ್ ನಿಮಗೆ ಈ ಥರ ಕಾಣಿದೆ. ಸೊ ಇದರಲ್ಲಿ ಕೆಳಗಡೆ ಪಾರ್ಟ್ ಇರುತ್ತಲ್ಲ, ಅದು ನಮಗೆ ಡಿಸ್ಕ್ನ ಹಾಕಿರ್ತಾರೆ, ಅದು ರೌಂಡ್ ರೌಂಡ್ ಡಿಸ್ಕ್ನ ಹಾಕಿರ್ತಾರೆ. ಸೊ ಹಾಗಾಗಿ ಇದನ್ನು ಡಿಸ್ಕ್ ಓ ಅಂತ ಕರೀತಾರೆ. ನೆಕ್ಸ್ಟ್ ಪ್ಲಂಜರ್ ಅಂತ. ಸೊ ಈ ಒಂದು ಎಕ್ವಿಪ್ಮೆಂಟ್ನ ಹಾಲು ಮಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಒಂದು ಬಾಕ್ಸಲ್ಲಿ ಅಥವಾ ಒಂದು ಡಬ್ಬದಲ್ಲಿ ಹಾಲನ್ನ ಹಾಕಿರ್ತಾರಲ್ಲ, ಅದರಲ್ಲಿ ಕೆಲವೊಂದು ಕೆಲವೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ತಾರೆ. ಸೊ ನೀರು ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಮಾಡಬೇಕಂತೇಳಿ ಸೊ ಈ ಒಂದು ಇಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ತಾರೆ, ಹಾಲನ್ನ ಮಿಕ್ಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬರೋದು ಪೀಸ್ ಲಿಲ್ಲಿ ಅಂತ, ಇದು ಫ್ಲವರ್ ಆಗಿರುತ್ತೆ. ಸೊ ಇದು ಯಾವ ಥರ ಕಾಣುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇದು ಫ್ಲವರ್ ಈ ಥರ ಕಾಣುತ್ತೆ. ಸೊ ಒಂದೇ ಫ್ಲವರ್ ಇರುತ್ತೆ, ಇದಕ್ಕೆ ಬೇರೆ ಬೇರೆ ಪೆಟಲ್ಸ್ ಆ ಥರ ಏನೂ ಇರೋಲ್ಲ. ಮತ್ತು ಹಾಗೆಯೇ ಮುಂದ್ಗಡೆ ಇದು ಹಾಫ್ ಇದು ಕಾಣುತ್ತೆ ನಮಗೆ, ಹಾಫ್ ಫ್ಲವರ್ ಇದ್ದಂಗೆ. ಮತ್ತು ಹಾಗೆಯೇ ಮುಂದ್ಗಡೆ ನಮಗೆ ಈ ಥರ ಸ್ಟ್ರಕ್ಚರ್ ಕಾಣುತ್ತೆ. ಮತ್ತು ಇಲ್ಲಿ ಕೂಡ ನೀವು ನೋಡ್ಕೋಬೋದು ಯಾವ ಥರ ಇದೆ ಅಂತ. ನೆಕ್ಸ್ಟ್ ಮೇಸ್ ಜಪತ್ರಿ. ಸೊ ಇದು ನಮಗೆ ಈ ಥರ ಕಾಣುತ್ತೆ, ಇದು ಸ್ಪೆಸಸ್ಸಲ್ಲಿ ಬರುತ್ತೆ. ಅಂದರೆ ಇದ್ರ ಒಳಗಡೆ ಒಂದು ಸೀಲ್ಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ರಿಮೂವ್ ಮಾಡಿದಾಗ ನಮಗೆ ಈ ಥರ ಎಲ್ಲ ಕಾಣುತ್ತೆ. ನೆಕ್ಸ್ಟ್ ಡ್ರಮ್ ಸ್ಟಿಕ್ ಅಂತ, ನುಗ್ಗಿಕಾಯಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದು ನಮಗೆ ಈ ಥರ ಕಾಣುತ್ತೆ ನೋಡೋಕ್ಕೆ. ಸೊ ಇದರಲ್ಲಿ ಮೂರು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನುಗ್ಗಿಕಾಯಿ ಕೂಡ ಇಡ್ಬೋದು, ಲೀವ್ಸ್ ಕೂಡ ಇಡ್ಬೋದು, ಮತ್ತು ಸೀಡ್ಸ್ ಕೂಡ ಇಡ್ಬೋದು. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಬೇಜ್ ಎಲೆಕೋಸು ಅಂತ. ಸೊ ಎಲೆಕೋಸು ನಿಮಗೆ ಈ ಥರ ಕಾಣುತ್ತೆ. ನೆಕ್ಸ್ಟ್ ಬ್ರಿಂಜಲ್ ಪ್ಲ್ಯಾಂಟ್ ಅಂತ, ಇವಾಗ ಇದರಲ್ಲಿ ಕೂಡ ಸೇಮ್ ಇರುತ್ತೆ. ಬ್ರಿಂಜಲ್ ಪ್ಲ್ಯಾಂಟ್ ಕೂಡ ನಿಮಗೆ ಇಡ್ಬೋದು ಅಥವಾ ಸೀಡ್ಸ್ ಕೂಡ ಇಡ್ಬೋದು, ಮತ್ತು ಕಾಯಿ ಕೂಡ ಇಡ್ಬೋದು. ಸೊ ಮೂರನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕೌಪಿ ಅಲಸಂದಿ. ಸೊ ಇದು ಕೂಡ ನಿಮಗೆ ಸೇಮ್ ಇರುತ್ತೆ. ಸೊ ನಿಮಗೆ ಈ ಸೀಡ್ಸ್ ಕೂಡ ಇಡ್ಬೋದು, ಕಾಯಿ ಕೂಡ ಇಡ್ಬೋದು, ಮತ್ತು ಲೀವ್ಸ್ ಕೂಡ ಇಡ್ಬೋದು. ನೆಕ್ಸ್ಟ್ ಪಪ್ಪಾಯ. ಸೊ ಇದ್ರಲ್ಲಿ ಕೂಡ ಸೇಮ್ ಇರುತ್ತೆ, ಫ್ರೂಟ್ ಮತ್ತು ಲೀವ್ಸ್ ಎರಡೂ ಇಡೋದು ಚಾನ್ಸ್ ಇರುತ್ತೆ. ಮತ್ತು ಹಾಗೆಯೇ ಕೆಲವೊಮ್ಮೆ ನಿಮಗೆ ಸೀಡ್ಸ್ ಇಟ್ಟರು ಕೂಡ ಇಡ್ಬೋದು, ಹಾಗಾಗಿ ಅದನ್ನು ಕೂಡ ನೀವು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಗ್ರೇಪ್ ದ್ರಾಕ್ಷಿ. ಸೊ ಇದರಲ್ಲಿ ಫ್ರೂಟ್ ಇಡಲ್ಲ. ಸೊ ಫ್ರೂಟ್ ಇಟ್ಟರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಉಡಾಳ ಹುಡುಗರು ಇರ್ತಾರಲ್ಲ, ಅವರು ಹಾಗೆ ಎಕ್ಸಾಮ್ ಬರ್ತಾ ಬರ್ತಾ ಒಂದೊಂದು ಕಿತ್ಕೊಂಡು ತಿಂತಾ ಹೋಗ್ತಾರೆ. ಸೊ ಲಾಸ್ಟಿಗೆ ಬರೋ ವಿದ್ಯಾರ್ಥಿಗಳಿಗೆ ಅದು ಯಾವ ಸ್ಪೆಸಿಮನ್ ಇದೆ ಅಂತಲೇ ಗೊತ್ತಾಗಲ್ಲ, ಅಲ್ಲಿ ಸ್ಪೆಸಿಮನ್ ಇಟ್ಟಿದ್ದಾರೆ ಇಲ್ಲ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಫ್ರೂಟ್ ಇಡಲ್ಲ, ಇಲ್ಲಿ ಇಟ್ಟರೆ ನಿಮಗೆ ಲೀವ್ಸ್ ಇಡ್ಬೋದು, ಒಂದೊಳ್ಳೆ ಇಟ್ಟರೆ ರೇರ್ ಆಗಿ ಲೀವ್ಸ್ ಇಡ್ಬೋದು. ನೆಕ್ಸ್ಟ್ ಮ್ಯಾಗ್ನೀಸಿಯಂ ಸಲ್ಫೇಟ್. ಸೊ ಇದು ಫರ್ಟಿಲೈಸರ್ ಈ ಥರ ಕಾಣುತ್ತೆ ನಿಮಗೆ, ಅಂದರೆ ಸ್ವಲ್ಪ ನೋಡೋಕ್ಕೆ ಸಕ್ಕರೆ ಥರನೇ ಕಾಣುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಬಂಬು ಬೀಜಿರುವಂಥ. ಸೊ ಇದು ಯಾವ ಥರ ಕಾಣುತ್ತೆ ಅಂತ ನೀವು ನೋಡ್ಕೋಬೋದು. ಸೊ ಇದ್ರದ್ದು ಸ್ಪೆಸಿಫಿಕ್ ನೆಟ್ ನಿಮಗೆ ಇದು ಈ ಥರ ಲೀವ್ಸ್ ನಿಮಗೆ ಇಡ್ಬೋದು, ಇಲ್ಲ ಅಂತೇಳಿದರೆ ಈ ಥರ ಕೂಡ ಸ್ಮಾಲ್ ಸ್ಮಾಲ್ ಸ್ಟಿಕ್ ಕೂಡ ಇಡ್ಬೋದು ಅಥವಾ ಪಿಕ್ಚರ್ ಕೂಡ ಇಡ್ಬೋದು. ನೆಕ್ಸ್ಟ್ ಈಕಲಿಪ್ಟಸ್ ನೀಲಗಿರಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗಾಗಿ ಇದ್ರದ್ದು ಲೀವ್ಸ್ ಕೂಡ ನೋಡ್ಕೊಳ್ಳಿ. ಮತ್ತು ಹಾಗೆಯೇ ಮೇ ಬಿ ನಮಗೆ ಸಮಟೈಮ್ಸ್ ಇಟ್ಟರೆ ಈ ಥರ ನಿಮಗೆ ಸೀಡ್ಸ್ ಈ ಥರ ಪಾಟ್ಸ್ ಸಣ್ಣ ಸಣ್ಣ ಪಾಟ್ಸ್ ಇರ್ತಾವಲ್ಲ, ಅದನ್ನು ಕೂಡ ಇಟ್ಟರೆ ಇಡ್ಬೋದು. ಬಟ್ ಇದು ಈ ಥರ ಇಡೋದು ಕಮ್ಮಿ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಅದನ್ನು ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಬೇಡಿ, ಬಟ್ ಲೀವ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ, ಯಾಕಂದರೆ ಇದು ಲೀವ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ನಾವು ಕೆಲವೊಂದು ಸ್ಪೆಸಿಮನ್ ನೋಡ್ಕೊಂಡ್ವಿ. ಸೊ ಇದನ್ನು ಬಿಟ್ಟು ಬಾಗಲಕೋಟೆ ಯೂನಿವರ್ಸಿಟಿ ಅಂತ ಇನ್ನೂ ಜಾಸ್ತಿ ಸ್ಪೆಸಿಮನ್ ಕೂಡ ಇದ್ದಾವೆ. ಸೊ ಇನ್ನೂ ಜಾಸ್ತಿ ನಿಮಗೆ ಸ್ಪೆಸಿಮನ್ ಬೇಕಂತೇಳಿದರೆ ನೀವು ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋಬೋದು, ಅಲ್ಲಿ ನಿಮಗೆ ಎಲ್ಲ ಎಲ್ಲ ನೋಟ್ಸ್ದು PDFs ಕೂಡ ಸಿಗುತ್ತೆ, ಎಕ್ಸ್ಪ್ಲೇನ್ ಮಾಡಿದ ವಿಡಿಯೋ ಕೂಡ ಸಿಗುತ್ತೆ, ಮ್ಯಾನ್ಯಲ್ ಸಿಗುತ್ತೆ, ಮತ್ತು ಎಲ್ಲ ಬೇರೆ ಎಕ್ಸಾಮ್ ಸೆಂಟ್ರದ್ದು ಪ್ರಿವಿಯಸ್ ಇಯರ್ದು ಕ್ವೆಶನ್ ಪೇಪರ್ ಕೂಡ ಸಿಗುತ್ತೆ. ಸೊ ಇವಾಗ ಇವಳನ್ನು ಇಲ್ಲಿಗೆ ನೋಡೋಣ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗನೆ ಸಿಗೋಣ. ಸೊ ಇದುವರೆಗೆ ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಮಾಡಿದ್ರೆ ಒಂದು ಲೈಕ್ ಮಾಡ್ಬೋದು, ಹಾಗೆಯೇ ಈ ಒಂದು ಫ್ರೀ ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಇದೇ ಥರ ನಮಗೆ ಫ್ಯೂಚರ್ ಕೂಡ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಅದು ಸರ್ ಚೆನ್ನಾಗಿ ಸುತ್ತ ಮಾಡ್ಕೊಂಡಿರಿ.
थैंक्स सो मच मनोज जी, सी यू नेक्स्ट डे, टेक केयर।